ಒಂದು ಹಿಂದೆ ಬಾಡಿಗೆ ನಿಯಂತ್ರಣ ಕಾಯ್ದೆ ಅಂತ ಇತ್ತು, ಅದು ತುಂಬಾ ಅನುಕೂಲ ಆಗಿತ್ತು ಯಾರು ಸ್ವಂತ ಮನೆ ಇಲ್ಲದೆ ಇರಂತವರಿಗೆ. ಆದ್ರೆ ಈಗ ಅದು ಇಲ್ಲ. ಇದಾರೆ ಅಂತನೂ ಗೊತ್ತಿಲ್ಲ, ಇಲ್ಲ ಅಂತನೂ ಗೊತ್ತಿಲ್ಲ. ಮನೆ ಬಿಟ್ಟು ಹೋದವರು ಮತ್ತೆ ಬಂದಿಲ್ಲ ಮನೆಗೆ. ಆದ್ರೆ ಇವತ್ತು ಕುವೆಂಪು ಅವರ ಅವರ ವೈಚಾರಿಕ ನಿಲುವುಗಳನ್ನೇ ಟೀಕೆ ಮಾಡುವಂತ ಪ್ರವೃತ್ತಿ ಬೆಳೀತಾ ಇದೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲವ್ ಜಿಂದಗಿ. ನಾನು ನಿಮ್ಮ ಮೇಘಾತ್ರೇಯ. ನೀವು ನೋಡಿದ್ರಿ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಮಾತಿನ ಮನೆ ಹೇಗಿದೆ, ಮಾತಿನ ಮನೆ ಅಂದರೆ ಏನು, ಅದು ಎಲ್ಲಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡಿದ್ರಿ. ಈಗ ಕಾರ್ಯಕ್ರಮ ತೋರಿಸ್ಬೇಕಲ್ವ ನಿಮಗೆ, ಅದಕ್ಕೆ ಈ ಎರಡನೇ ವಿಡಿಯೋ ಜೊತೆ ಬಂದಿದ್ದೀನಿ. ಕಾರ್ಯಕ್ರಮದಲ್ಲಿ ಒಂದೊಂದೇ ಏನೇನಾಯಿತು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಇದು ಸಾಹಿತ್ಯಾಸಕ್ತರಿಗೆ ತುಂಬ ನಾಲೆಡ್ಜ್ ಕೊಡುವಂಥ ಪ್ರೋಗ್ರಾಮ್. ನಮ್ಮೆಲ್ಲರ ಕಾನ್ವರ್ಸೇಷನ್ ಹೇಗಿತ್ತು, ಅಲ್ಲಿ ಬಂದಿದ್ದಂತಹ ಅತಿಥಿಗಳು ಏನೇನು ಮಾತಾಡಿದ್ರು ಅಂತ ನೀವು ಕೇಳಿಸ್ಕೋಬೇಕು. ನಿಜವಾಗ್ಲೂ ತುಂಬ ಯೂಸ್ಫುಲ್ ಆಗಿರುವಂತಹ ಪ್ರೋಗ್ರಾಮ್. ಇದನ್ನು ನೋಡಿ ಆಮೇಲೆ ನನಗೆ ಹೇಳಿ. ಮತ್ತು ಇನ್ನೂ ಏನು ವೆಯ್ಟ್ ಮಾಡ್ತಾ ಇದ್ದೀರಾ, ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ. ನಾವು ಯಾವುದೇ ಒಳ್ಳೆಯ ಕೆಲಸಗಳನ್ನ ಶುರು ಮಾಡಲಿ, ಅದು ನಿಮಗೆಲ್ಲ ಗೊತ್ತಿರೋ ಹಾಗೆ ಗಣೇಶನ ಸ್ತುತಿಯೊಂದಿಗೆ ಶುರುವಾಗುತ್ತೆ. ಇವತ್ತು ಇಲ್ಲಿ ನನ್ನ ಛೋಟಾ ಫ್ರೆಂಡ್ ಮಯೂನಾ ಗೌಡ ಗಣೇಶನನ್ನ ಕುರಿತು ಪ್ರಾರ್ಥನೆಯನ್ನ ಮಾಡ್ತಿದ್ದಾಳೆ. ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ, ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ನಮ್ಮ ಚೋಟಿ ಹೇಗೆ ಹಾಡಿದ್ಲು ನಿಮ್ಗೆಲ್ಲ ಇಷ್ಟ ಆದ್ರೆ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಮಾತಿನ ಮನೆಯ ಒಡೆಯರಾದ ರಾಸು ವೆಂಕಟೇಶ್ ಸರ್ ಎಲ್ಲರಿಗೂ ಸ್ವಾಗತವನ್ನ ಕೋರ್ತಿದ್ದಾರೆ. ಮಾತಿನ ಮನೆಯ 52ನೇ ಕಾರ್ಯಕ್ರಮ, 4ನೇ ವರ್ಷದಲ್ಲಿ 2ನೇ ಕಾರ್ಯಕ್ರಮ ಇದು. ಇವತ್ತಿನ ಕಾರ್ಯಕ್ರಮದಲ್ಲಿ ಎರಡು ಹಂತಗಳಿವೆ. ಒಂದು ಸುಜಾತ ವಿಶ್ವನಾಥ್ ಅವರ ಕೃತಿ ಬಿಡುಗಡೆ ಕಾರ್ಯಕ್ರಮ ಇದೆ. ನಂತರ ಹಿರೇಮಗಳೂರು ಕಣ್ಣನ್ ಹಾಗೂ ನಾಗಶ್ರೀ ತ್ಯಾಗರಾಜ್ ಅವರಿಂದ ಕವಿ ವರ್ಸಸ್ ಕವಿತೆ ಮಾತಿನ ಜುಗಲ್ಬಂದಿ ಕಾರ್ಯಕ್ರಮ ಇದೆ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಪುಸ್ತಕ ಬಿಡುಗಡೆಗೆ ಅತಿಥಿಗಳಾಗಿ ಬಂದಿದ್ದಾರೆ ನಮ್ಮ ಆತ್ಮೀಯರಾದಂತಹ ಶ್ರೀ ರುದ್ರಣ್ಣ ಹರ್ತಿಕೋಟೆ ಅವರು. ಅವರು ವಿಜಯವಾಣಿ ಪತ್ರಿಕೆಯ ಮುಖ್ಯಸ್ಥರು, ನಮ್ಮ ಆತ್ಮೀಯರು ಕೂಡ. ನಿಮಗೆಲ್ಲ ಗೊತ್ತಿರುವ ಹಾಗೆ ಎಲ್ಲ ಕಾರ್ಯಕ್ರಮಗಳನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ಮಾಡಲಾಗುತ್ತೆ. ಇಲ್ಲಿ ಇವಾಗ ಹಚ್ಚುತ್ತಾ ಇರೋದು ನಮ್ಮ ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಈಗ ಕಾರ್ಯಕ್ರಮದ ಮೊದಲನೇ ಘಟ್ಟ, ಪುಸ್ತಕ ಬಿಡುಗಡೆ. ಶ್ರೀಮತಿ ಸುಜಾತ ವಿಶ್ವನಾಥ್ ಅವರು ಬರೆದಿರುವಂತಹ ಒಡಲಾಳದ ಕನಸುಗಳು ಎಂಬ ಕೃತಿಯ ಲೋಕಾರ್ಪಣೆ ಆಗ್ತಾ ಇದೆ ಇವತ್ತು. ಕೃತಿಯ ಲೋಕಾರ್ಪಣೆ ಸುಜಾತ ವಿಶ್ವನಾಥ್ ಅವರು ಪೂಜಾರಿ ಕೈಯಿಂದ ಮಾಡಿಸಿದ್ದಾರೆ. ಪಕ್ಕದಲ್ಲಿರೋರು ಮಂಗಳಾರತಿ ಮಾಡ್ತಾರೆ. ಒಂದೇ ಪದ ನಾನು ಹಾಕೋದು, ಒಂದೇ ಪದ ಕೇಳಿಸ್ಕೊಡಿ, ಆಮೇಲೆ ನೀವೇನೇ ದಕ್ಷಿಣೆ ಹಾಕಿದ್ರು ಅದು ಅವ್ರಿಗೆ ಹೋಗಲ್ಲ, ನನಗೆ ಬರುತ್ತೆ. ನನ್ನ ಎಲ್ಲ ಸುಮಾರು ದಶಕಗಳ ಆತ್ಮೀಯ ನೆಂಟರೆಲ್ಲ ಇಲ್ಲಿದ್ದೀರಿ. ನೇರ ಒಂದು ಮಾತು ಅಂದರೆ ಅವರು ಕೃತಿಯ ಬಗ್ಗೆ ಮಾತಾಡ್ತಾರೆ. ನಾವು ಕನ್ನಡ ನಾಡಿನಲ್ಲಿ ಯಾವುದೇ ಕೃತಿಯನ್ನು ಲೋಕಾರ್ಪಣೆ ಮಾಡುವಾಗ ನಮ್ಮ ಕುಮಾರವ್ಯಾಸನನ್ನು ನಾವು ನೆನಪಿಸ್ಕೊಳ್ಬೇಕು. ಅದಕ್ಕೆ ಕಾರಣ ಇಷ್ಟೇ, ಈಗ ಅವರು ಬರೆದಿರ್ತಕ್ಕಂಥ ಈ ಕೃತಿಯನ್ನು ಏನು ಮಾಡಬೇಕು, ನಾವೇನು ಮಾಡಬೇಕು, ನೀವೇನು ಮಾಡಬೇಕು, ಮತ್ತೊಬ್ಬರಿಗೆ ಹೇಳಿದರೆ ಅವರೇನು ಮಾಡಬೇಕು, ಯಾರು ಯಾರು ಏನು ಹೇಳಬೇಕು ಅನ್ನೋದಕ್ಕೆ ಬಹಳ ಸುಂದರವಾಗಿ, ಸರಳವಾಗಿ, ಸರ್ವಕಾಲಿಕ ಸತ್ಯವಾಗಿ, ಸೂರ್ಯಚಂದ್ರ ಇರೋವರೆಗೂ ಎಲ್ಲರೂ ಕೂಡ ಆ ನುಡಿಯನ್ನೇ ಹೇಳಿಕೊಂಡ ಲೋಕಾರ್ಪಣೆಯಲ್ಲಿ ಅದರ ಸ್ವಾದವನ್ನು ಅನುಭವಿಸಬೇಕು ಅನ್ನೋದಕ್ಕೆ ಕುಮಾರವ್ಯಾಸ ಬಹಳ ಸೊಗಸಾಗಿ ಕೊಟ್ಟ. ಕೃತಿಯ ನವಧರಿಸುವುದು ಮೊದಲನೇ ಕೆಲಸ ಏನು, ಕೃತಿಯ ನವಧರಿಸುವುದು ಸುಖವಿಯ ಮತೆಗೆ ಮಂಗಳರಿಯುವುದು. ಆ ಎರಡನೇ ಪದ ನೀವು ಗಮನಿಸಿ, ಅದು ಹೀಗೆ ಬರ್ದಿಯಾ ಹಾಗೆ ಬರ್ದಿಯಾ ಹೇಳಬೇಡ. ಕೃತಿಯ ನವಧರಿಸುವುದು ಸುಖವಿಯ ಮತೆಗೆ ಮಂಗಳರಿಯುವುದು,
ನೀವೇನು ಮಾಡಬೇಕು? ಅಧಿಕರು ಮತಿಸುವುದು, ಇವರೇನು ಮಾಡಬೇಕು? ತಿದ್ದುವುದು. ನಂತರ ಅವರೇನು ಮಾಡ್ಕೋಬೇಕು? ಮರೆಯುವುದು. ಏನಾದರೂ ಅಕಸ್ಮಾತ್ ತಿದ್ದುವುದಿದ್ರೆ ತಿದ್ದುಬಿಡು, ತಿದ್ದುಕೊಳ್ತೀನಿ ಅಂತ. ಕೃತಿಯ ನವಧರಿಸುವುದು, ಸುಖವೀಯ ಮತಿಗೆ ಮಂಗಳವೀವುದು, ಅಧಿಕರು ಮತಿಸುವುದು, ತಿದ್ದುವುದು, ಮೆರವುದು, ಲೇಸ ಸಂಚಿಪದು, ಲೇಸ ಸಂಚಿಪದು. ನುತಗುಣರು, ಭಾವುಕರು, ವರಪಂಡಿತರು, ಸುಜನರು, ಸೂಕ್ತಿಕಾರರು ಕೃತಿಗೆ, ಕೃತಿಕಾರಳಿಗೆ, ಮಾತಿನ ಮನೆಯ ರಾಸು ವೆಂಕಟೇಶವರ ಮನೆಯಲ್ಲಿ ಮಂಗಳವೀವು. ನಮಸ್ಕಾರ. ಹಾಗೆ ಆ ಕೃತಿಯ ಲೇಖಕರಾದ ಸುಜಾತ ಅವರಿಗೆ ಒಂದು ಪುಟ್ಟ ಸನ್ಮಾನವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಬರೆಯತಕ್ಕಂಥವರು ಯಾವಾಗಲೂ ಸುಪ್ರಸನ್ನರಾಗಿರ್ಬೇಕಂತೆ. ಇಲ್ಲದಲೆ ಹೋದ್ರೆ ಏನಾಗತ್ತೆ ಅನ್ನೋದಕ್ಕೆ ನಮ್ಮ ಕೀಟ್ಲೆ ರಾಮ್ ಒಂದು ಕೊಟ್ಟಿದ್ದಾರೆ, ಅವ್ರನ್ನೇ ಕೇಳ್ತಿದ್ದೀನಿ. ಸುಜಾತ ಅವರು, ಕಹಳೆಗೂ ಮಹಿಳೆಗೂ ಏನು ವ್ಯತ್ಯಾಸ? ಕಹಳೆಗೂ ಮಹಿಳೆಗೂ ಏನು ವ್ಯತ್ಯಾಸ? ಕಹಳೆ ಓದಿದರೆ ಚೆನ್ನ, ಮಹಿಳೆ ಓದದಿದ್ದರೆ ಚೆನ್ನ. ನಮ್ಮನ್ನ ಇವಾಗ ಈ ಕೃತಿಗೆ ಮುನ್ನುಡಿಯನ್ನ ಬರೆದಿರುವಂತಹ ಹಿರಿಯ ಪತ್ರಕರ್ತರಾದ ರುದ್ರಣ್ಣ ಹರ್ತಿಕೋಟೆಯವರು ಅವರ ಒಂದೆರಡು ನುಡಿಗಳನ್ನ ಈ ಕೃತಿ ಬಗ್ಗೆ ಮತ್ತೆ ಲೇಖಕರ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಕೃತಿಗೆ ಮುನ್ನುಡಿ ಬರೀಲಿಕ್ಕೆ ನಾನು ಅದನ್ನೆಲ್ಲ ತಾಂಡೋಗಿ ಕುತ್ಕೊಂಡಾಗ, ಅವಾಗ ನನ್ನ ತಾಯಿ ಊರಿಗೆ ಬೆಂಗಳೂರಿನ ಮನೆಗೆ ಬಂದಿದ್ರು ಊರಿಂದ. ಅವರು ಅತಿ ದೊಡ್ಡ ವಿದ್ಯಾವಂತ ಏನಲ್ಲ ಅವರು, ಆದರೆ ಏನು ಸಿಕ್ಕಿದ್ರು ಕುತ್ಕೊಂಡು ಓದ್ತಾ ಇರ್ತಾರೆ. ಹಾಗೆ ಸುಜಾತ ಅವರು ಕೊಟ್ಟಂಥ ಲೇಖನಗಳ ಫೈಲನ್ನು ನಾನು ಮನೆಯಲ್ಲಿ ಓದಲಿಕ್ಕೆ ಅಂತ ತಗೊಂಡೋಗಿಟ್ಟಾಗ ಅವರು ಅದನ್ನು ದಿವಸ ಓದ್ತಾ ಇದ್ರು. ಓದ್ತಾ ಇದ್ದಾಗ ಒಂದು ಮಾತನ್ನು ನನಗೆ ಅವ್ರು ಹೇಳಿದ್ರು, ಅಮ್ಮ ತುಂಬ ಚೆನ್ನಾಗಿ ಬರೆದಿದೆ ಕಣೋ ಅಂತ ಹೇಳ್ಬಿಟ್ಟು. ನಾನು ಅವತ್ತೇ ಅವ್ರಿಗೆ ಹೇಳಿದೆ, ನಿಮ್ಮ ಕೃತಿ ಒಬ್ಬ ತುಂಬ ದೊಡ್ಡ ಅಕ್ಷರಸ್ಥೆ ಅಲ್ಲದೆ ಇರೋಂಥ ಅಥವಾ ತುಂಬ ದೊಡ್ಡ ಸಾಹಿತ್ಯದ ಯಾವ ಹಿನ್ನೆಲೆಯೂ ಇಲ್ಲದೆ ಇರೋಂಥ ನನ್ನ ತಾಯಿಗೆ ಆ ಕೃತಿಯಲ್ಲಿರೋಂಥ ಬರವಣಿಗೆಗಳು ಇಷ್ಟ ಆಗಿದೆ ಅಂದರೆ, ಒಬ್ಬ ಸಾಮಾನ್ಯ ಓದುಗರಿಗೆ ಈ ಕೃತಿಯ ಬರವಣಿಗೆಗಳು ಇಷ್ಟ ಆಗ್ತವೆ, ಆಕರ್ಷಿಸ್ತವೆ ಅಂತ ಹೇಳ್ಬಿಟ್ಟು ನಾನು ಸುಜಾತ ಅವ್ರಿಗೆ ಅವತ್ತೇ ಹೇಳಿದೆ. ನಾನು ನಮ್ಮ ತಾಯಿ ಹೇಳಿದ್ರು ಅಂತ ಹೇಳ್ಬಿಟ್ಟು ಯಾವುದೇ ಒಂದನ್ನು ಬರೆಯುವಾಗ ಮೂಲಕ ಇದರೊಳಗೆ ಎಲ್ಲ ಥರದ ಬರವಣಿಗೆಗಳು ಇದೆ. ಒಬ್ಬ ಬಾಡಿಗೆದಾರ ತನ್ನ ಎದುರಿಸುವಂಥ ಸಂಕಷ್ಟವನ್ನು ಹೇಳಿದರೆ, ಒಬ್ಬ ಪ್ರೇಮಿಯಾದಂಥವನು ತನ್ನ ಪ್ರೇಮ ನಿವೇದನೆಯನ್ನು ಮಾಡಿಕೊಳ್ಳುವ ಉದ್ದೇಶ ಇಟ್ಕೊಂಡು, ಆದರೆ ಆ ಪ್ರೇಮಿ ಸತ್ತೋದಾಗ ಅವನು ಯಾವ ರೀತಿ ತೊಳಲಾಟಕ್ಕೆ ಒಳಗಾಗ್ತಾನೆ ಅನ್ನಂಥದ್ದಿರ್ಬೋದು. ಒಬ್ಬ ಮಹಿಳೆ ತಾನು ಗರ್ಭವತಿ ಆಗುವಂಥ ಸಂದರ್ಭದಲ್ಲಿ ಅನುಭವಿಸ್ತಿದ್ದಂಥ ಸಂತೋಷ, ಆದರೆ ಆ ಗರ್ಭಪಾತ ಆದಾಗ ಅನುಭವಿಸುವಂತಹ ನೋವು, ಈ ಎಲ್ಲವನ್ನೂ ಕೂಡ ಹೀಗೆ ಬದುಕಿನ ಬೇರೆ ಬೇರೆ ಆಯಾಮಗಳನ್ನು ಅವರಿಲ್ಲಿ ಚಿತ್ರಿಸಿದ್ದಾರೆ. ಆದರೆ ಅವರು ಯಾವುದನ್ನೂ ಕೂಡ ತುಂಬ ಮೇಲ್ನೋಟಕ್ಕೆ ಅವರು ಬರ್ಕೊಂಡು ಹೋಗೋದಿಲ್ಲ. ಆಳವಾದ ಅಧ್ಯಯನ ಅವ್ರದ್ದು ಎಷ್ಟಿದೆ ಅಂತಂದರೆ, ಬಾಡಿಗೆಯ ಕುರಿತಂಥ ಲೇಖನದಲ್ಲೇ ಅವರು ಬಾಡಿಗೆ ನಿಗದಿ ಹೇಗೆ ಆಗಬೇಕು, ಏನು ಎತ್ತ ಅನ್ನೋದನ್ನು ಎಲ್ಲವನ್ನೂ ವಿವರಿಸ್ತಾರೆ. ಒಂದು ಹಿಂದೆ ಬಾಡಿಗೆ ನಿಯಂತ್ರಣ ಕಾಯ್ದೆ ಅಂತ ಇತ್ತು, ಅದು ತುಂಬ ಅನುಕೂಲ ಆಗಿತ್ತು ಯಾರು ಸ್ವಂತ ಮನೆ ಇಲ್ಲದೆ ಇರೋಂಥವ್ರಿಗೆ. ಆದರೆ ಈಗ ಅದು ಇಲ್ಲ, ಆ ಕಾಯ್ದೆ ಅದನ್ನು ಹೇಗೆ ಲೆಕ್ಕ ಹಾಕ್ತಾಯಿದ್ರು, ಏನಾಗ್ತಾ ಇತ್ತು, ಯಾಕೆ ಅದು ಬೇಕು ಅಂತಂದರೆ, ನಾನು ಇಲ್ಲೊಂದು ನೆನಪಿಸ್ಕೋಬೇಕು. ಒಬ್ಬರು ಮಂತ್ರಿ ಆಗಿದ್ದಂಥವರು ಕೊನೆಗೆ ಕಡಿಮೆ ಬಾಡಿಗೆಗೆ ಮನೆ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಾಡಿಗೆ ನಿಯಂತ್ರಣ ಕಾಯ್ದೆ ಅಡಿನಲ್ಲಿ ಒಂದು ಮನೆಯನ್ನು ತೊಗೊಂಡು ವಾಸಿಸ್ತಾ ಇದ್ರು. ಆದರೆ ಇವತ್ತು ಅವ್ರು ಆ ಮನೇಲಿ ಇಲ್ಲ ಬೇರೆ. ಹಾಗೆ ತುಂಬ ಜನಕ್ಕೆ ಅದು ಅನುಕೂಲ ಆಗ್ತಾಯಿತ್ತು. ಅದನ್ನು ಹೇಗೆ ಲೆಕ್ಕ ಹಾಕ್ತಾರೆ, ಏನು ಎಲ್ಲ, ಈ ಎಲ್ಲವನ್ನೂ ಕೂಡ ಅವರು ಅಲ್ಲಿ ಇದರೊಳಗಡೆ ಅಧ್ಯಯನ ಮಾಡಿ ಬರೆದಿದ್ದಾರೆ. ಯಾಕೆ ನಾನು ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಆ ಥರ ಒಂದು ಲೇಖನ ಬರೀಬೇಕಾದ್ರೆ ಅಧ್ಯಯನ ಬೇಕು ಅನ್ನೋ ಇದಕ್ಕೋಸ್ಕರ ನಾನು ಆ ಮಾತನ್ನು ಹೇಳ್ತೇನೆ. ಕುವೆಂಪು ಮತ್ತು ದ ರಾ ಬೇಂದ್ರೆಯವ್ರ ಬಗ್ಗೆನೂ ಇದೆ. ಅವರಿಗೆ ಕುವೆಂಪು ಒಬ್ಬ ಕ್ರಾಂತಿಕಾರಿ ಕವಿಯಾಗಿ ಕಂಡಿದ್ದರೆ, ಬೇಂದ್ರೆ ಒಬ್ಬ ಸೌಮ್ಯ ಕವಿಯಾಗಿ ಇಲ್ಲಿ ಅವ್ರಿಗೆ ಕಾಣಿಸ್ಕೊಂಡಿದ್ದಾರೆ. ಇವತ್ತು ಕುವೆಂಪು ಅವರು ಭಾಳ ದೊಡ್ಡ ಕವಿ. ಕುವೆಂಪು ಅವ್ರ ಬಗ್ಗೆ ಹೇಳಲಿಕ್ಕೆ ಹೋದರೆ ಎಷ್ಟಾದ್ರೂ ಸಾಲದು, ನಮ್ಮಂಥವ್ರಿಗೆ ಅದನ್ನು ಕೈಗೆಟಕದೇ ಇರೋಂಥ ಇದೇನೆ. ಆದರೆ ಇವತ್ತು ಕುವೆಂಪು ಅವರ ವೈಚಾರಿಕ ನಿಲುವುಗಳನ್ನೇ ಟೀಕೆ ಮಾಡುವಂತಹ ಪ್ರವೃತ್ತಿ ಬೆಳೀತಾ ಇದೆ. ಆದರೆ ಅದಕ್ಕೆ ಕಡಿವಾಣ ಹಾಕಬೇಕಾಗಿದೆ. ಅದನ್ನು ಅವರ ಲೇಖನದಲ್ಲಿ ನೆನಪಿಸ್ಕೊಳ್ತಾರೆ. ಯಾಕೆಂತ ಹೇಳಿದ್ರೆ, ಅವರು ಗುಡಿ ಚರ್ಚು ಮಸೀದಿಗಳನ್ನು ಬಿಟ್ಟು ಹೊರ ಬನ್ನಿ, ವಿಜ್ಞಾನ ದೀವಿಯಾಗಿಯ ಇಡಿಯ ಬನ್ನಿ ಅಂತೇಳಿ ಕರೆ ಕೊಟ್ಟಂಥವ್ರು. ಈಗ ಲೇಖಕರು
ಆ ಕೃತಿಯ ಬಗ್ಗೆ ಹಾಗೆ ಅವರ ಜೀವನದ ಬಗ್ಗೆ ಒಂದೆರಡು ಮಾತುಗಳನ್ನ ಹಂಚ್ಕೋತಿದ್ದಾರೆ ನಮ್ಮ ಜೊತೆ. ಅವರ ಲೈಫ್ ಎಕ್ಸ್ಪೀರಿಯನ್ಸ್ ಕೇಳಿ ನಿಜವಾಗ್ಲೂ ತುಂಬ ದೊಡ್ಡದಿದೆ ಅವರ ಎಕ್ಸ್ಪೀರಿಯನ್ಸು, ಹಾಗೆ ಮನ ಕಲಕುವಂತಿದೆ. ಯಾಕೆ ಅಂತ ಅವ್ರ ಬಾಯಲ್ಲೇ ಕೇಳಿ. ನಾನೇನಾದರೂ ಇವತ್ತು ಸಾಹಿತ್ಯ ರಚನೆ ಮಾಡ್ತೀನಿ, ಏನಾದರೂ ಬರೀತಾ ಇದ್ದೀನಿ, ಏನಾದರೂ ಅಲ್ಪ ಸ್ವಲ್ಪ ನನ್ನಲ್ಲಿ ಸಾಹಿತ್ಯದ ಒಂದು ಜ್ಞಾನ ಇದೆ ಅಂತೇಳಿದರೆ ಅದಕ್ಕೆ ನನ್ನ ಅಣ್ಣ ಕಾರಣ. ನಾವು 89-90 ಒಂದು ಪತ್ರಿಕೆನ ಮಾಡ್ತೀವಿ, ವಾರದ ರಾಜಕೀಯ ಪತ್ರಿಕೆನ ಮಾಡ್ತೀವಿ. ಅದು ರವೀಂದ್ರ ಕಲಾಕ್ಷೇತ್ರದಲ್ಲೇ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಆಯಿತು. ಒಂದು 2 ವರ್ಷದವರೆಗೂ ನಡೀತು ಚೆನ್ನಾಗಿ ಪತ್ರಿಕೆ, ಮತ್ತೆ ಕಾರಣಾಂತರಗಳಿಂದ ಪತ್ರಿಕೆ ಮುಚ್ಚೋಯ್ತು. ಆದರೆ ಅಣ್ಣ ಇವತ್ತಿಲ್ಲ. ಅವರಿಗೆ ತುಂಬ ಖುಷಿಪಟ್ಟಿರೋರು ಇದ್ದಾರೆ ಅಂತಲೂ ಗೊತ್ತಿಲ್ಲ, ಇಲ್ಲ ಅಂತಲೂ ಗೊತ್ತಿಲ್ಲ. ಮನೆ ಬಿಟ್ಟು ಹೋದವರು ಮತ್ತೆ ಬಂದಿಲ್ಲ ಮನೆಗೆ. ಸೊ ಇವಾಗ ನಾನೇನೇ ಬರೀತಾ ಇದ್ರು ಅದು ಅವನಿಗೆ ಅರ್ಪಣೆ ಮಾಡಿಕೊಂಡೇ ಬರೀತೀನಿ. ನಾನು ಈ ಲೇಖನಗಳೆಲ್ಲ ಬರೆದಿದ್ದೀನಿ, ಓದೋರಿಗೆ ತಲುಪಬೇಕು ಅನ್ನೋ ಒಂದು ಉದ್ದೇಶದಿಂದ ಬರೆದಿದ್ದೀನಿ. ಈ ಪುಸ್ತಕ ತರೋಲಿಕ್ಕೆ ನಾನು ತುಂಬ ಆರ್ಟಿಕಲ್ಸ್ ಬರೆದಿದ್ದೀನಿ, ಬಟ್ ಯಾವುದನ್ನು ನಾನು ಕಲೆಕ್ಟ್ ಮಾಡಿರಲಿಲ್ಲ. 85-86 ಬರೀತಾ ಇದ್ದೀನಿ, ಬಟ್ ಯಾವ ಒಂದು ಆರ್ಟಿಕಲನ್ನು ನಾನು ಕಲೆಕ್ಟ್ ಮಾಡಿರಲಿಲ್ಲ. ಅದು ಈಚೆಚೆಗೆ ಈ ಮೊಬೈಲ್ಗಳು ಬಂದಾದಮೇಲೆ, ಪತ್ರಿಕೆಯಲ್ಲಿ ಬಂದಾಗ ಅವರು ನನಗೆ ಕಳಿಸಿದಂಥ ಆರ್ಟಿಕಲ್ ಇರೋದನ್ನು ಮಾತ್ರ ಇಲ್ಲಿ ಪುಸ್ತಕ ಆಗಿ ಅದು ಹೊರಗಡೆ ಬಂದಿದೆ. ಈ ಪುಸ್ತಕ ಹಾಕೋದಕ್ಕೆ ಪಬ್ಲಿಷರ್ ಶ್ರೀನಿವಾಸ್ ಅವ್ರನ್ನ ನೆನೆಸ್ಕೋಬೇಕು. ನನೀಗ ನನಗೆ ಪುಸ್ತಕ ಮಾಡೋ ಉದ್ದೇಶನೇ ಇರಲಿಲ್ಲ. ಪದ್ಮಾವತಿ ಚಂದ್ರು ಅಂತ ಇದ್ದಾರೆ ನಮ್ಮ ಚುಟುಕು ಸಾಹಿತಿ ಅವರು, ಅವರು ಅವ್ರಿಗೆ ಹೇಳಿ ಅವರ ಆರ್ಟಿಕಲ್ ಬಹಳ ತುಂಬ ಚೆನ್ನಾಗಿದೆ ಆರ್ಟಿಕಲ್ಸು, ನೀವು ತಗೊಳ್ಳಿ, ಅವನು ಬೆನ್ನು ಬಿದ್ದು ನೀವು ಆ ಪುಸ್ತಕನ ಮಾಡಲೇಬೇಕು ನೀವು ಅಂತ ಅವ್ರು ಹೇಳಿ ಅವರು ನನ್ನನ್ನು ಬಿಡದೆ ಆರ್ಟಿಕಲನ್ನು ಕಲೆಕ್ಟ್ ಮಾಡಿ ಕೊನೆಗೆ ಇಲ್ಲ ಮೇಡಮ್ ಇನ್ನೂ ಒಂದು ಸ್ವಲ್ಪ ಬೇಕಿದೆ ನನಗೆ ನಿಮ್ಮ ಬರವಣಿಗೆ ಅಂತೇಳಿ ಮತ್ತೆ ಮತ್ತೆ ಬರೆಸ್ಕೊಂಡು ಸಹ ಅವರು ಲೇಖನಗಳನ್ನು ತಗೊಂಡು ಈ ಒಂದು ಸುಂದರವಾದ ಪುಸ್ತಕವನ್ನು ತಂದಿದ್ದಾರೆ. ಮೊದಲನೇದು ನಂದು ಇದು ಬೇಸರ ಆಗಿದೆ ಮನ ಒಂದು ಕವನ ಸಂಕಲನ, ಮತ್ತು ಸುಹಾಸಿನಿ ಅಂತ ಒಂದು ಕಥಾ ಸಂಕಲನ ಬಂದಿದೆ. ಇದರಲ್ಲಿ ಮಂಗಳಮುಖಿಯರ ಬಗ್ಗೆ ಬರೆದಿದ್ದೀನಿ. ಅಂದರೆ ಮಂಗಳಮುಖಿಯರಿಗೆ ನಾವು ಮಹಿಳಾ ದಿನಾಚರಣೆಯ ದಿವಸ ಅವರಿಗೆ ಶುಭಾಶಯನ ನಾನು ಹೇಳಿದಾಗ ಆಕೆ ನಮಗೆ ಯಾಕೆ ಹೇಳ್ತೀಯ ತಾಯಿ ಶುಭಾಶಯನ, ನಾವು ತಗೊಳ್ಳೋ ಅಷ್ಟು ಮಟ್ಟಕ್ಕಿನ್ನೂ ಬೆಳೆದೇ ಇಲ್ಲ, ನಾವು ನಮ್ಮನ್ನು ಬಹಳ ಕೀಳ್ಮಟ್ಟದಲ್ಲಿ ಕಾಣ್ತಾ ಇದ್ದಾರೆ ನಮ್ಮನ್ನು ಅಂತ ಹೇಳಿದ್ರು. ಅಲ್ಲಿ ಸ್ವಲ್ಪ ನೋವಾಯಿತು ನನಗೆ ಅವರಿಗೆ ಆ ಥರ ಮಾತನ್ನು ಕೇಳಿದಾಗ. ಆಮೇಲೆ ನೆಕ್ಸ್ಟು ನಮ್ಮ ಡೈಲಿ ಸ್ವಚ್ಛ ಮಾಡೋದಕ್ಕೆ ಬರ್ತಾರೆ ನಮ್ಮ ಮನೆ ಹತ್ರ ಕಸಗಳು ತೊಗೊಂಡು ಹೋಗ್ತಾರೆ, ಅವ್ರಿಗೂ ಸಹ ನಾನು ಮಹಿಳಾ ದಿನಾಚರಣೆ ದಿವಸ ಶುಭಾಶಯನ ತಿಳಿಸಿದಾಗ ಅವರು ಇದನ್ನು ಹೇಳಿದ್ರು, ನಮ್ಗೆ ಇದೆಲ್ಲ ಗೊತ್ತಾಗಲ್ಲ ತಾಯಿ, ನಮಗೇನಿಲ್ಲ, ಬೆಳಿಗ್ಗೆ ಎದ್ವಿ ಏನೋ ಇದ್ದಿದ್ದ ತಿಂದ್ವಿ, ಬೆಳಿಗ್ಗೆ ಬಂದ್ವಿ, ಇಲ್ಲಿ ಕಸ ಎತ್ಕೊಂಡು ಹೋಗೋದು ಅಷ್ಟೇ ನಮಗೆ ಗೊತ್ತಿರೋದು, ಸ್ವಚ್ಛ ಮಾಡ್ತೀವಿ ಅಷ್ಟೇ ಬಿಟ್ಟರೆ ಇವೆಲ್ಲ ನಮಗೆ ಈ ಮಹಿಳಾ ದಿನಾಚರಣೆ ಅದು ನಮಗೆಲ್ಲ ಏನು ಇದ್ರ ಬಗ್ಗೆ ನಮಗೇನೋ ಗೊತ್ತಿಲ್ಲಮ್ಮ, ನೀವು ಹೇಳಿದ್ದೀರಾ ಧನ್ಯವಾದಗಳು ಅಂತೇಳಿ ಅವರು ತಮ್ಮ ಕೆಲಸನ ತಾವು ಮಾಡಿಕೊಂಡು ಮುಂದೆ ಹೋಗ್ತಾನೆ ಇರ್ತಾರೆ. ಹಾಗಾಗಿ ಇದರಲ್ಲಿ ತುಂಬ ಆರ್ಟಿಕಲ್ಸ್ ಇದೆ, ಓದಿ ನಿಮ್ಮ ಅನಿಸಿಕೆಗಳನ್ನು ಅನಿಸ್ಕೊಳ್ಳಿ. ಇನ್ನು ಎಲ್ಲನೂ ಅವರು ಹೇಳಿದ್ದಾರೆ ಎಲ್ಲವನ್ನೂ, ಇಷ್ಟೇ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ, ಧನ್ಯವಾದಗಳು. April 8, 2023 ನಮ್ಮನ್ನೆಲ್ಲ ಅಗಲಿದ ಇಹಲೋಕ ತ್ಯಜಿಸಿದ ಅಭಿರುಚಿ ಚಂದ್ರು ಅವರಿಗೆ ಈಗ 1 ನಿಮಿಷದ ಕಾಲ ಮೌನಾಚರಣೆಯನ್ನು ಮಾಡಿ ಗೌರವವನ್ನು ಸಮರ್ಪಿಸುತ್ತಿದ್ದೇವೆ. ಅವರು ಅನೇಕ ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ, ಹಾಗೆ ಅತ್ಯುತ್ತಮ ಕಲಾವಿದರು ಕೂಡ ಆಗಿದ್ದರು. 10,000 ಸಂಚಿಕೆಗಳಿಗೂ ಹೆಚ್ಚಿನ ಸ್ಕ್ರಿಪ್ಟನ್ನು ಅವರು ಬರೆದಿದ್ದಾರೆ. ಹಾಗೆ SL ಭೈರಪ್ಪನವರ ವಂಶವೃಕ್ಷ ಕಾದಂಬರಿಯನ್ನು ನಾಟಕವಾಗಿ ನಿರ್ದೇಶನ ಕೂಡ ಮಾಡಿದ್ದಾರೆ. ಅವರು ಇಂದು ನಮ್ಮ ಜೊತೆ ಇಲ್ಲದೇ ಇರೋದು ನಮಗೆಲ್ಲ ತುಂಬಲಾರದ ನಷ್ಟವೇ ಸರಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇನ್ನೂ ಒಂದು ಪಾರ್ಟ್ ಬರೋದಿದೆ ಈ ಸೀರೀಸಲ್ಲಿ. ಕಣ್ಣನ್ ಮಾಮ ಹಾಗೆ ಅವರ ಮಾನಸ ಪುತ್ರಿ ನಾಗಶ್ರೀ ತ್ಯಾಗರಾಜ್ ಅವರು ಮಾತಿನ ಜುಗಲ್ಬಂದಿಯನ್ನು ನಡೆಸ್ಕೊಡ್ತಾರೆ, ಅದು ಕವಿ ವರ್ಸಸ್ ಕವಿತೆ ಅಂತ. ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ನಿಮ್ಗೆ ಅನ್ಸ್ಬೋದು ಕವಿ ಹೇಗೆ ಕವಿತೆಗೆ ಕಾಂಪಿಟೇಷನ್ ಅಂತ. ಅದನ್ನು ಇವ್ರ ಮಾತುಗಳಲ್ಲೇ ಕೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ನನ್ನ ಆ ವಿಡಿಯೋಗೆ ವೆಯ್ಟ್ ಮಾಡ್ತಿರ್ತೀರಾ ಅಂತ ಭಾವಿಸ್ತಾ ಆದಷ್ಟು ಬೇಗ ಆ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ನನ್ನ ಚಾನಲ್ಗೆ. ಪಕ್ಕದಲ್ಲಿ ಕಾಣುವಂತಹ ಬೆಲ್ ಸಿಂಬಲ್ ಕೂಡ ಕ್ಲಿಕ್ ಮಾಡಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ಮತ್ತು ಎಂಟರ್ಟೈನ್ಮೆಂಟ್ ಎರಡೂ ಇರುವಂತಹ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಿಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ, ಲವ್ ಯು ಜಿಂದಗಿ ಅಂತ ಹೇಳಿ ಪ್ರಪಂಚನ ಪ್ರೀತಿಸಿ. ಅದಕ್ಕಿಂತ ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ.